ನಮಸ್ಕಾರ ಮಕ್ಕಳೇ, ಇದು ಗಣಿತ ಆರನೇ ತರಗತಿ ಭಾಗ ಒಂದು ಅಧ್ಯಾಯ ಐದು ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಎಲಿಮೆಂಟರಿ ಶೇಪ್ಸ್. ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ 5.9 ನಾವು ಬಿಡಿಸ್ತಾ ಹೋಗೋಣ. ಭಾಳ ಸುಲಭ ಇದೆ. ಕೆಳಗಿನವುಗಳನ್ನು ಹೊಂದಿಸಿ. ಶಂಕು ಯಾವುದು ಹೇಳ್ರಿ? ಶಂಕು, ಇದು ಶಂಕು ಎ. ಗೋಳ, ಗೋಳ ಯಾವುದು? ಇದು ಗೋಳಕ್ಕೆ ಬಿ, ಇದು ಗೋಳ. ಸಿಲಿಂಡರ್, ಸಿಲಿಂಡರ್ ಯಾವುದು? ಸಿಲಿಂಡರ್ ಸಿ, ಇದು. ಆಯತ ಘನ ಯಾವುದು? ಇದು. ಗೋಪುರ, ಗೋಪುರ ಯಾವುದು? ಇದು ಸಿ. ನೋಡ್ರಿ, ಹೀಗೆ ಸಿ. ಸರಿನಾ? ಇದು ಹೊಂದಿಸಿ ಬರಿಬೇಕು ನಿಮ್ಮ ಒಂದು ಪುಸ್ತಕದಲ್ಲಿ, ನೋಟ್ ಪುಸ್ತಕದಲ್ಲಿ. ಶಂಕುನ ಮುಂದೆ ಇದನ್ನು ಬಿಡಿಸಿ. ಈಗ ಪ್ರತಿಯೊಂದಕ್ಕೂ ಎರಡು ಹೊಸ ಉದಾಹರಣೆಗಳನ್ನು ನೀಡಿ ಅಂತಾನೆ. ಈಗ ಶಂಕುವಿಗೆ, ಶಂಕುವಿಗೆ ಉದಾಹರಣೆ ಐಸ್ ಕ್ರೀಮ್ ಕೋನ್, ಕ್ರಿಸ್ಮಸ್ ಟೋಪಿ. ಇವು ಶಂಕುವಿಗೆ ಉದಾಹರಣೆ. ಗೋಳಕ್ಕೆ ಉದಾಹರಣೆ ಚೆಂಡು, ಭೂಮಿ, ಚಂದ್ರ, ಭೂಗೋಳ, ಇವೆಲ್ಲ ಗೋಳಕ್ಕೆ ಉದಾಹರಣೆ. ಮುಖ್ಯವಾಗಿ ಚೆಂಡು ಮತ್ತು ಭೂಗೋಳ ಬರೆದ್ರೆ ಸಾಕು. ಸಿಲಿಂಡರ್ಗೆ ಉದಾಹರಣೆ ಮೇಣದ ಬತ್ತಿ, ಗ್ಯಾಸ್ ಸಿಲಿಂಡರ್, ಪೈಪ್ಗಳು, ಇವೆಲ್ಲ ಸಿಲಿಂಡರ್ಗೆ ಉದಾಹರಣೆಯಾಗಿವೆ. ಆಯತಘನಕ್ಕೆ ಉದಾಹರಣೆ ಇಟ್ಟಿಗೆ, ಆಮೇಲೆ ಚಪ್ಪಲಿ ಪೆಟ್ಟಿಗೆ ಇರುತ್ತಲ್ಲ, ಬಾಕ್ಸ್ ಇರುತ್ತಲ್ಲ ಅದು. ನೆಕ್ಸ್ಟ್ ಗೋಪುರ, ಗೋಪುರಕ್ಕೆ ಉದಾಹರಣೆ ಟವರ್, ಅಂದರೆ ಮೊಬೈಲ್ ಇದು ಟವರ್ ಇರುತ್ತಲ್ಲ ಅದು. ಆಮೇಲೆ ಪಿರಮಿಡ್ಗಳು, ಈಜಿಪ್ಟ್ನಲ್ಲಿ ಪಿರಮಿಡ್ಗಳಿದವಲ್ಲ ಅವು. ಆಮೇಲೆ ಕೆಲಿಡೋಸ್ಕೋಪ್ ಅಂತ, ಕೆಲಿಡೋಸ್ಕೋಪ್ ಅಂದರೆ ಮೂರು ಇದು ಹಳ್ಳುಗಳನ್ನು ಅಂದರೆ ಮಿರರ್ಗಳನ್ನು ಸೇರಿಸಿ ಕೆಲಿಡೋಸ್ಕೋಪ್ ಮಾಡಿರ್ತಾರೆ, ಅದು ಗೋಪುರ ಟೈಪ್ ಇರುತ್ತೆ. ಈಗ ಎರಡನೇ ಮುಖ್ಯ ಪ್ರಶ್ನೆ ಓದೋಣ. ಇವುಗಳ ಆಕಾರ ಯಾವುದು? ನಿಮ್ಮ ಸಲಕರಣೆಗಳ ಪೆಟ್ಟಿಗೆ, ನಮ್ಮ ಒಂದು ಸಲಕರಣೆಗಳ ಪೆಟ್ಟಿಗೆ ಆಯತಘನಕ್ಕೆ, ಆಯತಘನದ ಆಕಾರ ಹೊಂದಿರುತ್ತೆ. ಇಟ್ಟಿಗೆ ಆಯತಘನ, ಬೆಂಕಿ ಪೆಟ್ಟಿಗೆ ಆಯತಘನ, ಲಡ್ಡು ಗೋಳದ ಆಕಾರ, ರೋಡ್ ರೋಲರ್ ಸಿಲಿಂಡರಿನ ಆಕಾರ. ಮಕ್ಕಳೇ, ಈ ಒಂದು ಅಭ್ಯಾಸ ಭಾಳ ಸಣ್ಣದು, ಮುಗಿದು ಹೋಯಿತು, ಸುಲಭ. ಈ ಒಂದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ, ಮತ್ತು ಹೆಚ್ಚು ಹೆಚ್ಚು ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮಕ್ಕಳೇ.